ಕಲುಷಿತ ಆಹಾರ ಸೇವನೆಯಿಂದ ಅಸ್ವಸ್ಥರಾದ ಸಾವನ್ನಪ್ಪಿದವರ ಸುದ್ದಿಯನ್ನ ನಾವು ಆಗಾಗ ಕೇಳ್ತಿರ್ತೇವೆ. ಹೀಗಾಗಿ ಆಹಾರ ತಯಾರಿಸುವ ಮೊದಲು, ಆಹಾರ ತಯಾರಿಸಿದ ನಂತರದಲ್ಲಿ ಸುರಕ್ಷತೆ ಹಾಗೂ ಸ್ವಚ್ಛತೆಯ ಕಡೆಗೆ ಗಮನ ಕೊಡುವುದು ಅಗತ್ಯ. ಅದಲ್ಲದೆ ಕಳಪೆ ಗುಣಮಟ್ಟದ ಆಹಾರ ಸೇವನೆಯಿಂದ ದೂರವಿರೋದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಈ ಮೂಲಕ ಕಲುಷಿತ ಆಹಾರದಿಂದ ಹರಡುವ ರೋಗಗಳನ್ನ ತಡೆಯಬಹುದು. ಆ ನಿಟ್ಟಿನಲ್ಲಿ ಆಹಾರ ಸುರಕ್ಷತೆಗಾಗಿ ಇಲ್ಲಿವೆ ಕೆಲವು ಉಪಯುಕ್ತ ಸಲಹೆಗಳು. ಕಲುಷಿತ ಆಹಾರದಿಂದ ಜೀವಕ್ಕೆ ಕಂಟಕ. ಆಹಾರ ಸುರಕ್ಷತೆಗಾಗಿ ಇಲ್ಲಿದೆ ಸರಳ ಸಲಹೆಗಳು. ಆರೋಗ್ಯವೇ ಭಾಗ್ಯ ಎನ್ನುವ ಮಾತಿದೆ. ಇತ್ತೀಚೆಗಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸಿದರೂ ಸಾಲದು. ಸ್ವಲ್ಪ ಯಾಮಾರಿದ್ರೂ ಬೇಡದ ಕಾಯಿಲೆಗಳು ದೇಹವನ್ನ ವಕ್ಕರಿಸಿಕೊಂಡು ಬಿಡ್ತವೆ. ಹೀಗಾಗಿ ಆಹಾರ ತಯಾರಿಸುವ ಮೊದಲು, ಆಹಾರ ತಯಾರಿಸಿದ ನಂತರದಲ್ಲಿ ಸುರಕ್ಷತೆ ಹಾಗೂ ಸ್ವಚ್ಛತೆಯ ಕಡೆಗೆ ಗಮನ ಕೊಡುವುದು ಅಗತ್ಯ. ಅಲ್ಲದೆ ಕಳಪೆ ಗುಣಮಟ್ಟದ ಆಹಾರ ಸೇವನೆಯಿಂದ ದೂರವಿರೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಈ ಮೂಲಕ ಆಹಾರದಿಂದ ಹರಡುವ ರೋಗಗಳನ್ನ ತಡೆಯಬಹುದು. ಆಹಾರ ಸೇವನೆ ಬದುಕುಳಿಯೋದಕ್ಕೆ ಮಾತ್ರವೇ ಅಗತ್ಯವಲ್ಲ, ನಮ್ಮ ಸ್ವಾಸ್ಥ್ಯದ ಸೋಪಾನವದು. ಒಳ್ಳೆಯ ಆಹಾರದಿಂದ ದೇಹಕ್ಕೆ ಸಾಕಷ್ಟು ಪೋಷಕ ಸತ್ವಗಳು ದೊರೆಯುವ ಹಾಗೆಯೇ ತಿನ್ನುವ ಆಹಾರ ಸರಿಯಿಲ್ಲದಿದ್ದರೆ ಸಾಕಷ್ಟು ರೋಗಗಳನ್ನು ಆಹ್ವಾನಿಸುತ್ತೆ. ಕೆಟ್ಟ ಆಹಾರ ತಿಂದರೂ, ಆಹಾರ ಕೆಟ್ಟ ಮೇಲೆ ತಿಂದರೂ ಅನಾರೋಗ್ಯ ತಪ್ಪಿದಲ್ಲ. ಹಾಗಾಗಿ ಸುರಕ್ಷತೆಯ ಬಗ್ಗೆ ಜನರಲ್ಲಿ ಹೆಚ್ಚಿನ ಅರಿವು ಮೂಡಿಸುವ ಉದ್ದೇಶದಿಂದಲೇ ಜಾಗತಿಕ ಆಹಾರ ಸುರಕ್ಷತಾ ದಿನವನ್ನ ಆಚರಿಸಲಾಗುತ್ತೆ. ಆಹಾರದಿಂದ ಉಂಟಾಗುವ ಅನಾರೋಗ್ಯಗಳನ್ನು ತಡೆಯುವ, ನಿರ್ವಹಿಸುವ ಮತ್ತು ಪತ್ತೆ ಮಾಡುವ ಉದ್ದೇಶವು ಇದರ ಹಿಂದಿದೆ. ಆಹಾರ ಸುರಕ್ಷತೆಯ ಹೆಚ್ಚಿನ ಕ್ರಮಗಳು ಪಾಲನೆಯಾಗುವುದು ಅಥವಾ ಉಲ್ಲಂಘನೆಯಾಗುವುದು ಅಡುಗೆ ಮನೆಗಳಲ್ಲೇ. ಆದರೆ ಅದಕ್ಕೂ ಮುನ್ನ ಬೆಳೆಯುವ ಹಂತದಿಂದ ಹಿಡಿದು ದಾಸ್ತಾನು ಮಾಡುವವರೆಗೂ ಕೂಡ ಆಹಾರ ಸುರಕ್ಷಾ ನಿಯಮದ ಉಲ್ಲಂಘನೆಗಳು ಆಗುತ್ತಲೇ ಇರ್ತವೆ. ಅತಿಯಾದ ಕೀಟನಾಶಕಗಳ ಬಳಕೆ, ಕಳೆನಾಶಕಗಳನ್ನು ಸುರಿಯೋದು, ಸಾವಯವ ಪದ್ಧತಿಗಳ ಅವನತಿ, ದಾಸ್ತಾನು ಮಾಡುವಾಗಲೂ ಕೂಡ ಬಳಕೆಯಾಗುವ ರಾಸಾಯನಿಕಗಳು, ಕಲಬೆರಕೆಗಳು ಇವೆಲ್ಲ ಆಹಾರದ ಸುರಕ್ಷಾ ಗುಣಮಟ್ಟ ಕುಸಿಯುವಂತೆ ಮಾಡ್ತವೆ. ಆಗಿದ್ದು ಕೂಡ ಕೆಲಮಟ್ಟಿಗೆ ಅವುಗಳನ್ನ ಬಳಕೆ ಯೋಗ್ಯ ಮಾಡುವುದು ಬಳಕೆದಾರರ ಕೈಯಲ್ಲೂ ಇದೆ. ಇಲ್ಲಿವೆ ಅಂತಹ ಕೆಲವು ಸರಳ ಕ್ರಮಗಳು. ಸ್ವಚ್ಛತೆಗೆ ಆದ್ಯತೆ. ಹಣ್ಣು ತರಕಾರಿಗಳನ್ನು ಉಪಯೋಗಿಸುವ ಮುನ್ನ ಕೆಲಕಾಲ ನೆನೆಸಿ ಸ್ವಚ್ಛವಾಗಿ ತೊಳೆಯಿರಿ. ಅಡುಗೆ ಮನೆಯ ನೈರ್ಮಲ್ಯ ಮತ್ತು ಬಳಸುವ ಅಡುಗೆ ಉಪಕರಣಗಳ ಸ್ವಚ್ಛತೆಗೂ ಕೂಡ ಆದ್ಯತೆ ನೀಡಿ. ಪಾತ್ರೆಗಳು ಮಾತ್ರವಲ್ಲದೆ ಆಹಾರ ಬೇಯಿಸುವ ಕೈಗಳೂ ಕೂಡ ಶುಚಿಯಾಗಿರಲಿ. ಅಡುಗೆ ಮಾಡುವ ಮೊದಲು ಅಥವಾ ಆಹಾರವನ್ನು ಮುಟ್ಟುವ ಮೊದಲು ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಹಸಿ ಆಹಾರಗಳ ಬಗ್ಗೆ ಎಚ್ಚರ. ಮೊಟ್ಟೆ ಮತ್ತು ಮಾಂಸಾಹಾರಗಳನ್ನ ಎಂದಿಗೂ ಹಸಿಯಾಗಿ ಸೇವಿಸಬೇಡಿ. ಸಾದಾ ಹಾಲಿನ ಬದಲು ಪ್ಯಾಶ್ಚರೈಸ್ ಮಾಡಿದ ಹಾಲು ಬಳಕೆಗೆ ಹೆಚ್ಚು ಸುರಕ್ಷಿತ. ಇನ್ನು ಅಡುಗೆ ಮನೆಯಲ್ಲಿ ಇಲಿ, ಜಿರಳೆ, ಕೀಟಗಳೆಲ್ಲ ಇದ್ದಷ್ಟು ಆಹಾರದ ಸುರಕ್ಷತೆ ನಿಭಾಯಿಸೋದು ಕಷ್ಟ. ಹಾಗಾಗಿ ಇಂಥ ಪ್ರಾಣಿಗಳಿಂದ ಪಾಕ ಗೃಹವನ್ನ ಮುಕ್ತಗೊಳಿಸಿಕೊಳ್ಳಿ. ಇನ್ನು ತಾಜಾತನ. ಆಹಾರ ಬಿಸಿಯಾಗಿರುವಾಗಲೇ ಸೇವಿಸಿದ್ರೆ ರುಚಿ ಆರೋಗ್ಯ ಎರಡನ್ನೂ ಸಾಧಿಸಬಹುದು. ಇದಕ್ಕಾಗಿ ಮನೆಯ ಎಲ್ಲರೂ ಒಟ್ಟಿಗೆ ಊಟ ಮಾಡುವ ಅಭ್ಯಾಸ ಜಾರಿಗೆ ತನ್ನಿ. ಇದರಿಂದ ಮನೆ ಮಂದಿಯ ಬಾಂಧವ್ಯವೂ ಹೆಚ್ಚುತ್ತದೆ. ಇನ್ನು ಉಳಿಕೆ ಆಹಾರವನ್ನ ಪ್ಲಾಸ್ಟಿಕ್ ಬದಲಿಗೆ ಲೋಹ ಅಥವಾ ಗಾಜಿನ ಪಾತ್ರೆಗಳಲ್ಲಿ ಶಿಥಲೀಕರಿಸಿ. ಉಳಿಕೆ ಆಹಾರವನ್ನ ಸೇವಿಸುವಾಗ ಫ್ರಿಜ್ನಿಂದ ತೆಗೆದು ಚೆನ್ನಾಗಿ ಹಬೆಯಾಡುವಂತೆ ಬಿಸಿ ಮಾಡಿ. ಒಮ್ಮೆ ಬಿಸಿ ಮಾಡಿದ ಉಳಿಕೆ ಆಹಾರವನ್ನ ಮತ್ತೆ ಫ್ರಿಜ್ನಲ್ಲಿಟ್ಟು ಸೇವಿಸಬೇಡಿ. ಇನ್ನು ಕುಡಿಯುವ ನೀರನ್ನ ಕುದಿಸಿ ಕುಡಿಯಿರಿ ಅಥವಾ ಆಧುನಿಕ ಪ್ಯೂರಿಫೈಯರ್ ಬಳಸಿ. ನಿತ್ಯವೂ ನೀರಿನ ಬಾಟಲ್ಗಳನ್ನ ಬಳಸೋ ಅಭ್ಯಾಸವಿದ್ರೆ ಅವುಗಳನ್ನ ಆಗಾಗ ತೊಳೆದು ಶುಚಿ ಮಾಡಿ. ಗ್ರೀನ್ಸ್, ಸೊಪ್ಪು, ತರಕಾರಿಗಳನ್ನ ಹಾಗೆಯೇ ಮಾಂಸವನ್ನ ಪ್ರತ್ಯೇಕವಾಗಿ ಶೇಖರಿಸಿಡಿ. ಕಚ್ಚಾ ಮತ್ತು ಬೇಯಿಸಿದ ಆಹಾರವನ್ನ ಪ್ರತ್ಯೇಕವಾಗಿ ಇರಿಸುವ ಮೂಲಕ ಆರೋಗ್ಯದ ಮೇಲಾಗುವ ಅಡ್ಡ ಪರಿಣಾಮಗಳನ್ನು ತಡೆಯಿರಿ. ಆ ನಿಟ್ಟಿನಲ್ಲಿ ಕಚ್ಚಾ ಮತ್ತು ಬೇಯಿಸಿದ ವಸ್ತುಗಳಿಗೆ ಪ್ರತ್ಯೇಕ ಕಟಿಂಗ್ ಬೋರ್ಡ್ಗಳು, ಪಾತ್ರೆಗಳು ಮತ್ತು ಪ್ಲೇಟ್ಗಳನ್ನು ಬಳಸುವುದು ಕೂಡ ಉತ್ತಮ. ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಆಹಾರವನ್ನು ಸಂಪೂರ್ಣವಾಗಿ ಬೇಯಿಸುವುದನ್ನು ಮರೆಯಬೇಡಿ. ತಾಜಾತನವನ್ನು ಕಾಪಾಡಿಕೊಳ್ಳಲು ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯಲು ಬೇಗನೆ ಹಾಳಾಗುವ ಆಹಾರವನ್ನು ಸರಿಯಾದ ವಿಧಾನದ ಮೂಲಕ ಸಂಗ್ರಹಿಸಿಡಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60.
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.